ಶಿಡ್ಲಘಟ್ಟ ತಾಲೂಕಿನಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳಿಲ್ಲ ಆದರೆ ಇಡೀ ದೇಶಕ್ಕೆ ರೇಷ್ಮೆಯನ್ನು ಉತ್ಪಾದಿಸುವುದು ನಮ್ಮ ತಾಲೂಕಾಗಿದೆ ಎಂದು ಹಿತ್ತಲಳ್ಳಿ ಬರಿಯಿರುವ ಶ್ರೀ ಸಾಯಿ ಪ್ಯಾಲೇಸ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಯುವ ಮಿಲನ ಕಾರ್ಯಕ್ರಮದಲ್ಲಿ ಆಂಜನಪ್ಪ ಮಾತನಾಡಿದರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ರಾಜಕಾರಣಿಯಾಗಿ ತಮ್ಮ ಸಮಾಜ ಸೇವೆ ಮೂಲಕ ಗುರುತಿಸಿಕೊಂಡಿರುವ ಆಂಜನಪ್ಪ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ವಿರುದ್ಧವೇ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕ್ಷೇತ್ರದಲ್ಲಿ ಸುಮಾರು ವರ್ಷಗಳ ಕಾಲ ಸಮಾಜ ಸೇವೆಯನ್ನು ಮಾಡಿಕೊಂಡು ಸಮಾಜಕ್ಕೆ ಸೇವೆ ಮಾಡಿದ್ದೇನೆ ಆದರೆ ಕೆಲವರು ಕ್ಷೇತ್ರದಲ್ಲಿ ವ್ಯಾಪಾರ ಮಾಡಲು ಬಂದಿದ್ದಾರೆಂದು ಕಾಂಗ್ರೆಸ್ನ ಅಭ್ಯರ್ಥಿ ರಾಜೀವ್ ಗೌಡ ಹಾಗೂ ಬ್ಯಾಲಹಳ್ಳಿ ಗೋವಿಂದ ಗೌಡ ವಿರುದ್ಧ ಪರೋಕ್ಷವಾಗಿ ಆರೋಪ ಮಾಡಿದರು ರಾಜಕೀಯವಾಗಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಉತ್ತಮವರಿಗೆ ಅಧಿಕಾರ ನೀಡಬೇಕು ಅಂತವರಿಗೆ ಮತವನ್ನ ನೀಡಬೇಕೆಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಕೆಟ್ಟ ದಿನಗಳು ಬರಬಹುದು ಎಲ್ಲದಕ್ಕೂ ತಯಾರಿರಬೇಕು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಇಚ್ಛೆ ಶಕ್ತಿಯಿಂದ ಕೆರೆಗಳಲ್ಲಿ ನೀರು ತುಂಬಿಕೊಂಡಿವೆ ಇನ್ನು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಶಾಲೆಗಳ ಅಭಿವೃದ್ಧಿಯಾಗಲು ಕೈಗಾರಿಕೆಗಳ ಸ್ಥಾಪನೆ ಇಲ್ಲ ಸಂಪೂರ್ಣವಾಗಿ ತಾಲೂಕು ಹಿಂದುಳಿದಿದೆ ಇದರಿಂದ ಕ್ಷೇತ್ರದಲ್ಲಿ ಅಂಜನಪ್ಪನಿಗೆ ಮತವನ್ನು ನೀಡಿ ಶಾಸಕರಾಗಲು ಜನತೆ ಆಶೀರ್ವಾದ ನೀಡಬೇಕೆಂದು ಮನವಿ ಮಾಡಿಕೊಂಡರು ಯುವಕರ ಕ್ರೀಡಾ ಮನೋಭಾವವನ್ನು ಅರಿತು ತಾಲೂಕಿನಾದ್ಯಂತ 300 ಕ್ಕೂ ಹೆಚ್ಚು ಕ್ರೀಡಾಪಟುಗಳ ತಂಡಕ್ಕೆ ವಾಲಿಬಾಲ್ ಕಿಟ್ಗಳನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಬೆಳ್ಳುಟಿ ಸಂತೋಷ್ ವಿಶ್ವನಾಥ್ ಆನಂದ್ ಗೌಡನಹಳ್ಳಿ ಮಂಜುನಾಥ್ ಕಾಳನಾಯಕನಹಳ್ಳಿ ರಮೇಶ್ ಹಿತ್ತಲಳ್ಳಿ ರಮೇಶ್ ಅಶ್ವಥ್ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಮುಖಂಡರು ಸಾವಿರಾರು ಮತದಾರರು ಉಪಸ್ಥಿತರಿದ್ದರು ಲೋಕೇಶ್ ಎನ್ಕೆಎಸ್ಟಿ 4 ಶಿಡ್ಲಘಟ್ಟ ಅಂಜನಪ್ಪ ಏನು ಅಂಜನಪ್ಪ ಪಾರ್ಟಿ ಏನ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನನ್ನ ಜೊತೆ ಕೆಲಸ ಮಾಡುವಂತ ಮುಖಂಡರಲ್ಲಿರ್ತಾರೆ ಈ ತರ ಕೆಲಸ ಮಾಡಿದ್ದಾನೆ ನಾಯಕರನ್ನ ಇಟ್ಕೊಂಡು ಅವ್ರು ನನ್ನ ಸರ್ಟಿಫೈ ಮಾಡ್ತಾರೆ ನೀವು ಸರ್ಟಿಫೈ ಮಾಡೋದಕ್ಕೆ ನೀವು 2 ವರ್ಷದಿಂದ ಈಚೆ ಬಂದಿದ್ದೀರಿ ನಿಮ್ ಕೆಲಸ ಏನು ಸಮಾಜಕ್ಕೆ ಮಾಡ್ತಾ ಇದ್ದೀನಿ ಮಾಡೋದ್ರ ವಿಚಾರದಲ್ಲಿ ನಮ್ದೇನು ಆಕ್ಷೇಪಣೆ ಇಲ್ಲ ಸಮಾಜ ಸೇವೆ ನೀವು ಮಾಡಬೇಕು ನಾವು ಮಾಡಬೇಕು ಎಲ್ಲರೂ ಸೇರಿ ಮಾಡಬೇಕು ಅದರಲ್ಲಿ ಪ್ರಾಮಾಣಿಕತೆ ಒಳ್ಳೆ ಮಾಡೋದ್ರ ನಾವು ಮೈ ಕೊಡ್ತಾರೆ ಅದು ಬಿಟ್ಟು ನಾವೇನು ಮಾಡಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಇಂಥ ಸಂದರ್ಭದಲ್ಲಿ ಅದಕ್ಕೆಲ್ಲ ಉತ್ತರ ಕೊಡಬೇಕು ನಾಲ್ಕು ಉತ್ತರ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಅವರು ಶ್ರಮ ಅವರು ಏನ್ ಕೆಲಸ ಮಾಡಿರ್ತಾರೆ ಕಾಂಗ್ರೆಸ್ ಪಕ್ಷ ಹೇಳಿದ್ದಾರೆ ಪುಟ್ಟಣ್ಣ ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅವೆಲ್ಲ ಹೇಳಿದ್ದಾರೆ ಬಟ್ ಆದ್ರೂ ನನ್ನ ಅನಿಸಿಕೆ ಮತ್ತು ನನ್ನ ಒಂದು ಏನ್ ಅಭಿಪ್ರಾಯ ಇದೆ ಅವರು ಈ ಕ್ಷೇತ್ರಕ್ಕೆ MLA ಸೀಟ್ಗೆ ನಿಂತ್ಕೊಳ್ಳೋದಕ್ಕೆ ಏನು ಅವ್ರಿಗೆ ಒಂದು ಆದ್ಯತೆ ನಾವು ಕೊಡ್ಬೇಕು ಅವ್ರನ್ನ ಯಾಕೆ ನಾವು ಮುಂದೆ ಈ ತಾಲೂಕಿನ ಒಂದು MLA ಆಗಿ ಆಯ್ಕೆ ಮಾಡ್ಕೋಬೇಕು ಅಂದ್ರೆ 10 ವರ್ಷದಿಂದ ಅವರು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಅದು ಏನು ಸಂಪಾದನೆ ಮಾಡಿದ್ದಾರೆ ಅದರಲ್ಲಿ ಅವರು ನಮ್ಗೆ ಸೇವೆ ಮಾಡ್ತಾ ಇದಾರೆ ಜನಸೇವೆ ನಾವು ಫಸ್ಟ್ ಯೋಚನೆ ಯಾರೋ ಸಂಪಾದನೆ ಮಾಡಿ ಎಲ್ಲಿಂದನೋ ಬಂದಿರೋ ದುಡ್ಡು ತಗೊಂಡ್ ಬಂದು ಸುರಿಯೋದ್ರಲ್ಲಿ ಅರ್ಥ ಇಲ್ಲ ಅದು ತನ್ನ ಸ್ವಂತ ಸಂಪಾದನೆ ಮಾಡಿ ಒಬ್ಬರಿಗೆ ಅನ್ನ ಕೊಡೋದಾಗ್ಲಿ ಅಥವಾ ಒಬ್ರು ಸಹಾಯ ಮಾಡೋದಾಗ್ಲಿ ಎಲ್ರಿಗೂ ಬರೋದಿಲ್ಲ ಅದು ಪುಟ್ಟಣ್ಣ ಅವರಲ್ಲಿದೆ ಅಂದ್ರೆ ಅವರ ಒಂದು ದೊಡ್ಡತನ ಏನು ಅಂತ ಗೊತ್ತಾಗುತ್ತೆ ಅದರಲ್ಲೇ ಅದು ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡಿದ್ರೆ ಅವರ ಎಷ್ಟೋ ಗುಣಗಳು ಅಂದ್ರೆ ಒಂದು ಮೇಲ್ಮಟ್ಟದಾಗ ಒಂದು ಏನು ಎತ್ತರಕ್ಕೆ ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ ಅವ್ರು ಪುಟ್ಟಣ್ಣಗೆ ಅನುಕೂಲ ಮಾಡಿ ಸೀಟ್ ಕೊಡಿಸ್ರೆ ಮುಂದಕ್ಕೆ ಇವ್ರು ಗೆಲ್ಲಿತಾರೆ ಬಡವರ ಕಷ್ಟ ಎಲ್ಲ ಚೆನ್ನಾಗಿ ಇವ್ರು ನೋಡ್ತಾರೆ ಇವ್ರದಿಂದ ನಮ್ಗೆಲ್ಲ ಒಳ್ಳೇದಾಗ್ತಾ ಇದೆ ಅದಕ್ಕೋಸ್ಕರ ಪುಟ್ಟಣ್ಣಗೆ ಏನನ್ನ ದಯ ಮಾಡಿ ಎಲ್ಲರೂ ಸೇರಿ ಈ ತಾಲೂಕೆಲ್ಲ ಜನಗಳು ಪುಟ್ಟಣ್ಣಗೆ ಸೀಟ್ ಕೊಡಿಸ್ಬೇಕು ಕಾಂಗ್ರೆಸ್ನಲ್ಲಿ ಆಯ್ಕೆ ಮಾಡಬೇಕು ಅವ್ರಕ ಮಾಡಿದ್ರೆ ನಮ್ಮ ಬಡವರಿಗೆ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಇವರು ಅದಕ್ಕೋಸ್ಕರ ನಾವು ಮುಸ್ಲಿಂ ಬಾಂಧವರು ನಾವು ಬಂದಿರಿ ಅವ್ರ ಕೈಯಿಂದ ಅವ್ರಿಗೆ ನಾವು ಹೆಲ್ಪ್ ಮಾಡೋಕ ನಾವು ಅವ್ರಿಗೆ ಹೆಲ್ಪ್ ಮಾಡೋದು ಅವ್ರಿಗೆ ಓಟ್ ಹಾಕ್ಸೋದು ಅವ್ರಿಗೆ ಗೆಲ್ಲಿಸ್ಬೇಕು ಅಂತ ನಮಗೂ ಮನಸ್ಸಿನಲ್ಲಿ ಐತೆ ನಾವೆಲ್ಲರೂ ಚಾಂಪಿಯನ್ ಐ ಆಮ್ ಎ ಚಾಂಪಿಯನ್ ಅಂತ ಎಲ್ಲ ಯುವಕರು ಹಿರಿಯರೆಲ್ಲ ಹೇಳ್ಬೇಕು ಓನ್ ಐ ಆಮ್ ಎ ಚಾಂಪಿಯನ್ Yes, my dear, you all are a champion. ನೀವೆಲ್ಲರೂ ಸಹ ಚಾಂಪಿಯನ್ಸ್